ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೀಮಾ ನಾಗರ ನಾನು ಹೀಮಾ ಇವತ್ತು ವೆಜ್ ಬಾರ್ಬಿಕ್ಯೂ ಪನ್ನೀರ್ ತಂದಿದ್ದೀನಿ ತುಂಬ ಸಿಂಪಲ್ಲು ಸಖತ್ ಟೇಸ್ಟಿಯಾಗಿದೆ ಇದಕ್ಕೆ ಕ್ರೀಮ್ ಆಗಲಿ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಬಳಕೆ ಮಾಡಿಲ್ಲ ಮನೇಲಿರೋ ಐಟಮ್ಸಲ್ಲೇ ಯಾವ ರೀತಿ ಟೇಸ್ಟಿಯಾಗಿ ಹೊರಗಡೆ ಹೋಟ್ಲಿಗಿನ ಮೀಸ ಟೇಸ್ಟ್ ಇವತ್ತಿನ ರೆಸಿಪಿಲಂತ ತಂದಿದ್ದೀನಿ ಸೊ ಇವತ್ತಿನ ವೀಡಿಯೋ ಫುಲ್ಲು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ ಬಟರ್ ನಾನು ಫುಲ್ ಚೇಗೆಲ್ಲ ಸಹ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಬನ್ನಿ ವೀಡಿಯೋ ಕಡೆಗೆ ಹೋಗೋಣ ನೋಡಿ ಹೇಗೆ ಕಾಣ್ತಿದೆ ಅಂತ ಕ್ಲೋಸ್ ಆಫ್ ಫ್ಯೂ ಸೂಪರಾಗಿ ಕಾಣ್ತಿದೆಯಲ್ಲ ಅಲ್ಲ ಫ್ರೆಶ್ ಕ್ರೀಮು ಬಟರು ತುಪ್ಪ ಹಾಕಿಲ್ಲ ನಾ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅಷ್ಟು ಸಿಹಿ ಮೊಸರು ತೊಗೊಂಡು ಕ ಅರ್ಶನ ಮತ್ತು ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಚಾಟ್ ಪೌಡ್ರು ಎರಡು ಚಮಚ ಅಜ್ಗಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಕಸ್ಮಾತ್ ನಿಮ್ಮ ಗಟ್ಟಿ ಮುಸು ತೊಗೊಂಡ್ರೆ ಇನ್ನೂ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಂದು ಚಮಚದಷ್ಟು ಕಸ್ತೂರಿ ಮೇಥಿನ ಕೈಯಲ್ಲಿ ಅಂಗೈಯಲ್ಲಿ ಉಜ್ಜಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಇಲ್ಲೊಂದು ಇಪ್ಪತ್ತು ಗೈ ಇಪ್ಪತ್ತೈದು ಗ್ರಾಮಷ್ಟು ಪನ್ನೀರ್ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಗಾತ್ರದ ಕ್ಯಾಪ್ಸಿಕಮು ಅದು ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇದನ್ನು ಮ್ಯಾರಿನೇಷನ್ಗೆ ರೆಡಿ ಮಾಡ್ತಿದ್ದೀನಿ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ ಇದೆ ಯಾರೂ ಹೇಳಲ್ಲ ನಿಮಗೆ ಬನ್ನಿ ಅದೇನು ಅಂತ ಹೇಳ್ತೀನಿ ಇದನ್ನು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಹೀಗೆ ಒಂದು ಸ್ಟಿಕ್ ಕಡಾಯಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕೊಂಡು ಎಣ್ಣೆ ಕಾದಿದ ತಕ್ಷಣ ನಾನು ಇಲ್ಲಿ ಎರಡು ಚಮಚದಷ್ಟು ಕಡ್ಲೈಟ್ ಹಾಕ್ತಾಯಿದ್ದೀನಿ ಇದೇ ಎಲ್ಲ ಹೋಟ್ಲಲ್ಲಿ ಎಲ್ಲ ಅಲ್ಲಿ ಮಾಡೋದು ಇದೇ ಸೀಕ್ರೆಟ್ ಟಿಪ್ಪು ನಿಮ್ಗೆ ಯಾರೂ ಹೇಳಲ್ಲ ಒಂದು ಚಮಚದಷ್ಟು ನಾನಿಲ್ಲಿ ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದು ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಆ ಫ್ಲೇವರು ಆ ಟೇಸ್ಟ್ ಬರೋದು ಯಾರೂ ಹೇಳ್ಕೊಡೋಲ್ಲ ಸೊ ನಾನು ಈ ಇಂಟ್ರೆಸ್ಟಿಂಗ್ ಟಿಪ್ಪು ಮತ್ತು ಇಂಪಾರ್ಟೆಂಟ್ ಟಿಪ್ಪು ಇದಕ್ಕೆ ಸೊ ಇದನ್ನು ನೋಡಿ ಸುಮ್ಮನೆ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಮಾಡಿಟ್ಕೊಂಡು ಮೇಲೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನು ಹಾಕಿದ್ರೆ ಏನಾಗುತ್ತೆ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಕಿದ್ನ ಅಲ್ಲೇ ಇಟ್ಟುಬಿಡಿ ಯಾಕಂದರೆ ಅದನ್ನು ನಾವು ನೆಕ್ಸ್ಟ್ ಯೂಸ್ ಮಾಡ್ತೀವಿ ಆ ಎಣ್ಣೆಯಲ್ಲೂ ವೇಸ್ಟ್ ಆಗೋಲ್ಲ ಈಗ ಕಲಸಿ ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ಮುಂಚೆ ಒಂದು ಹತ್ತು ನಿಮಿಷ ಬಿಟ್ವಿ ಈಗ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಹದಿನೈದು ನಿಮಿಷ ಬಿಟ್ಬಿಟ್ಟು ನೋಡಿ ಚೆನ್ನಾಗಿ ಕಲಿಸ್ಬೇಕು ಕಲ್ಸೋದ್ರಲ್ಲೇ ನಮಗೆ ಐವತ್ತು ಭಾಗದಷ್ಟು ರುಚಿ ಬರುತ್ತೆ ಈಗ ನಿಮ್ಗೆ ಹೆಂಗೆ ಬೇಕೋ ಅದನ್ನು ಸ್ಟಿಕ್ಸ್ ನೋಡಿ ಈ ಥರ ಬ ಸ್ಟಿಕ್ಸ್ ಬರುತ್ತಲ್ಲ ಬಾರ್ಬಿಕ್ಯೂ ಸ್ಟಿಕ್ಸು ಅಥವಾ ಕಡ್ಡಿಗಳು ಬರುತ್ತೆ ಮತ್ತು ಐರನ್ ರಾಡ್ ಥರ ಬರುತ್ತೆ ಯಾವುದಾದ್ರು ತಗೊಳ್ಳಿ ಇದನ್ನು ಒಂದು ಕಡ್ಡಿ ತೊಗೊಂಡ್ರೆ ಒಂದು ಐದು ನಿಮಿಷ ತಣ್ಣೀರಲ್ಲಿ ನೆನೆ ಹಾಕಿಬಿಡಿ ತಟ್ಟಿ ಯಾಕಂದರೆ ಒಡೆದೋಗ್ಬಾರ್ದು ಅಂತ ಅಷ್ಟೇ ಕಡ್ಡಿ ಇದಕ್ಕೆ ನೀವು ಬೇಕಾದ್ರೆ ಇದು ಹಾಕ್ಕೊಳ್ಬೋದು ಬ್ರೊಕೊಲಿ ಹಾಕ್ಕೊಳ್ಬೋದು ಇದಕ್ಕೆ ಚಿಕನ್ನು ಇದೇ ರೀತಿ ಮಾಡ್ಬೋದು ಚಿಕನ್ನು ಮಟನ್ ಮಾಡಲ್ಲ ಯೂಶಲಿ ಚಿಕನ್ ಮಾಡ್ತಾರೆ ಫಿಶ್ ಮಾಡ್ತಾರೆ ಫಿಶ್ನ ಇದೇ ರೀತಿ ಮಾಡ್ಬೋದು ಸೊ ಈ ಥರ ಪನ್ನೀರು ಬೇಬಿ ಇದ್ರೆ ಇದ್ದರೆ ಬೇಬಿಕಾರ್ನು ಅದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೋಡಿ ಎಷ್ಟು ಬೇಕೋ ಮತ್ತು ಟೊಮೆಟೊ ಬೇಕಾದರೂ ಹಾಕೊಳ್ಳಿ ಈಗ ಟೊಮೆಟೊ ರೇಟ್ ಕಾಸ್ಟ್ಲಿ ಇರೋದ್ರಿಂದ ನಾನು ಟೊಮೆಟೊ ಹಾಕಿಲ್ಲ ಅಷ್ಟೇ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಸ್ಟವ್ ಹತ್ರ ಹೋಗೋಣ ನೋಡಿ ಯಾವ ರೀತಿ ಬಾರ್ಬಿಕ್ಯೂ ಮಾಡೋದು ನಾನು ಸ್ಟೌವಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಸಿಂಬಿ ಇಟ್ಬಿಟ್ಟು ಇಟ್ಬಿಡಿ ಸಿಮ್ಮನಿಟ್ಬಿಡಿ ಇಟ್ಬಿಡಿ ಇದನ್ನು ಒಂದೊಂದೇ ಒಂದೊಂದೇ ನೋಡಿ ಇದು ನಿಮ್ಗೆ ಗೊತ್ತಾಗುತ್ತೆ ಸ್ಮೋಕಿ ಫ್ಲೇವರ್ ಸ್ಮೋಕಿ ಫ್ಲೇವರ್ ಬಂದಿದ್ದ ತಕ್ಷಣ ನೀವು ಟರ್ನ್ ಮಾಡ್ಕೊಳ್ತಾ ಹೋಗಿ ತುಂಬ ಚೆನ್ನಾಗಿರುತ್ತೆ ರೀ ಮಕ್ಕಳಿಗೆ ಇದ್ರ ಮೇಲೆ ಹಿಂಗೆ ಮಾಡಿ ಸ್ಮೋಕಿ ಫ್ಲೇವರ್ ಜೊತೆ ಒಂಚೂರು ಚಾಟ್ ಪೌಡ್ರ್ ಹಾಕ್ಕೊಡಿ ಕ್ಲೀನಾಗಿ ತಿಂದುಬಿಡ್ತಾರೆ ಸೊ ಈಗ ನಾವು ಒಗ್ಗರಣೆ ಮಾಡೋಕೆ ಹೋಗೋಣ ಬನ್ನಿ ಒಂದು ಅದೇ ಬಾಂಡ್ಲಿ ಇಟ್ಕೊಂಡು ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ತಪ್ಪಾಗ್ತದೆ ಈರುಳ್ಳಿನ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಪೇಸ್ಟ್ ಮಾಡೋದ್ರಿಂದ ನಮಗೆ ಬೇಗ ಆಗೋಗುತ್ತೆ ಅಡುಗೆ ಇದನ್ನು ರಾ ಬೆಳಗ್ಗೆ ಮಾಡಿ ರಾತ್ರಿ ಬೇಕಾದರೂ ಇಟ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ನಾನು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಹಣ್ಣಾಗಿರೋ ಟೊಮೆಟೊ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲು ಅಷ್ಟೇ ಟೇಸ್ಟಿ ರೆಸಿಪಿ ತೋರಿಸಿದ್ದೀನಿ ಯಾಕಂದರೆ ಎಲ್ಲರ ಮನೆಯಲ್ಲೂ ಫ್ರೆಶ್ ಕ್ರೀಮ್ ಇರುತ್ತೆ ಎಲ್ಲರ ಮನೆಯಲ್ಲೂ ಬೆಣ್ಣೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗೇನು ಮಿಕ್ಕಿತ್ತಲ್ಲ ಗ್ರೇವಿ ನಾನು ಹಾಕಿದ್ನಲ್ಲ ನೋಡಿ ಅದು ಮಿಕ್ಕಿದ್ರಲ್ಲ ಅದನ್ನು ಆ್ಯಡ್ ಮಾಡಿಬಿಡ್ತಾಯಿದ್ದೀನಿ ನಾನು ನಾನು ಹೇಳಿದ್ನಲ್ಲ ಏನೂ ವೇಸ್ಟ್ ಆಗೋಲ್ಲ ಇದರಲ್ಲಿ ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚದಷ್ಟು ಗಟ್ಟಿ ಮೊಸರು ಹಾಕೊಳ್ಳೋಣ ಸೊ ಗಟ್ಟಿ ಮೊಸರು ಹಾಕಿದ್ರೆ ನಮಗೆ ಫ್ರೆಶ್ ಕ್ರೀಮ್ ಟೇಸ್ಟೇ ಬರುತ್ತೆ ನಿಮಗೆ ಎಂಡಲ್ಲಿ ತೋರಿಸ್ತೀನಿ ರೆಸಿಪಿನ ಸೊ ನಿಮ್ಮ ಮನೇಲಿ ಅಂದರೆ ಫ್ರೆಶ್ ಕ್ರೀಮ್ ಹಾಕೊಳ್ಳಿ ಒಂದು ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ಅಚ್ಕಾದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚ ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾವು ಏನೇನು ಮ್ಯಾರಿನೇಷನ್ಗೆ ಹಾಕಿದ್ವೋ ಅದನ್ನು ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹೇಳೋದೇ ಬೇಡ ಸೊ ಇದನ್ನು ನೋಡ್ತಾ ನೋಡ್ತಾನೆ ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತೆ ಚಪಾತಿ ಫುಲ್ಕ ನಾನು ಪರಾಟ ಮತ್ತು ತಂದೂರಿ ರೋಟೀಸು ಪೂರಿ ದೋಸೆ ಹೇಳ್ತಾರೆ ಹೋಗ್ಬೋದು ಸೈಡ್ ವೈಟ್ ಬಾಸ್ಮತಿ ರೈಸ್ ಮಾಡಿಕೊಂಡು ಜೀರಾ ರೈಸ್ಗೆ ಸೂಪರಾಗಿರುತ್ತೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮೇಲ್ಗಡೆ ಒಂಚೂರು ನೋಡಿ ಇದನ್ನು ಮಿಕ್ಸ್ ಮಾಡಿರೋದು ಹಾಕ್ಕೊಂಡು ಒಂಚೂರು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸೊ ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಆಗೋಗುತ್ತೆ ಸೊ ಮನೆಯಲ್ಲೆಲ್ಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅಂತ ನಾನು ಕಾಮೆಂಟ್ ಸೆಕ್ಷನ್ ಹಾಕಿ ಪ್ಲೀಸ್ ಆಲ್ ಅಂತ ಹಾಕಿ ಅವಾಗ ಡೈಲಿ ನೋಟಿಫಿಕೇಷನ್ ಬರುತ್ತೆ ಒಂದು ರೂಪಾಯಿಯು ಚಾರ್ಜ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಥ್ಯಾಂಕ್ ಯು